ಬಸವ ಸಮಕಾಲೀನವಾಗುವ ಪರಂಪರೆಯ ಅಸಂಖ್ಯಾತ ಶರಣರನ್ನು ನೆನೆದು ವಿಶ್ವದ ಎಲ್ಲ ಮಹಾಪುರುಷರನ್ನು ಸ್ಮರಿಸಿಕೊಂಡು ತನ್ನ ತಾನು ಅರಿದ ತಾನು ದೇಹವಲ್ಲ, ತಾನು ಅಂತಃಕರಣ ಮನಬುದ್ಧಿಗಳು ಅಲ್ಲ, ಆದರೆ ನಾನು ಶಿವಸ್ವರೂಪ ಇದ್ದೇನೆ, ಶಿವಾಂಶಕನಾಗಿದ್ದೇನೆ ಅನ್ನುವಂಥ ಜ್ಞಾನ ಗಳಿಸಿಕೊಂಡಂಥ ಸಾಧಕ ತನಗೆ ಮುತ್ತಿರುವಂಥ ಈ ದೇಹಭಾವದಿಂದ ಉಂಟಾಗಿರುವಂಥ ಅಜ್ಞಾನ ಮಾಯ ಮೋಹ ಮರವೆಯ ಅನಾಚಾರ ದುರಾಚಾರದ ಈ ಸಂಸಾರವನ್ನು ಇದರ ಹೇಯತೆಯನ್ನು ಕಂಡು ಹೇಸಿಕೊಂಡ ಅದಕ್ಕೆ ಸಂಸಾರ ಹೇಸ್ತಲ ಅಂತ ಕರೀತಾರೆ. ಅದರಿಂದ ಹೇಸಿ ಇದರಿಂದ ಬಿಡುಗಡೆ ಆಗಬೇಕು. ಬಿಡುಗಡೆ ಆಗಬೇಕಾದ್ರೆ ಏನು ಮಾಡಬೇಕು? ಇದನ್ನು ಬಿಡುಗಡೆ ಮಾಡಲಿಕ್ಕೆ ಸೂಕ್ತವಾದ ತಕ್ಕದಾದ ಸದ್ಗುರುವನ್ನು ಹುಡುಕಿಕೊಂಡು ಆ ಗುರುವಿಗೆ ಶರಣಾಗಬೇಕು. ಅದಕ್ಕೆ ಗುರು ಕಾರುಣ್ಯ ನೀಡಿ ಶಿಷ್ಯನನ್ನು ಶಿವಪಥದತ್ತ ಷಟ್ಥರ ಪಥದತ್ತ ದಾರಿ ತೋರ್ತಾನೆ. ಆ ದಿಶೆಯಲ್ಲಿ ಇವತ್ತು ಗುರು ಕಾರುಣ್ಯ ಸ್ಥಳ ನಾವು ವಿಚಾರ ಮಾಡ್ತಾ ಇದ್ದೀವಿ. ಗುರು ಕರುಣೆ ಭಾಳ ಮುಖ್ಯವಾದದ್ದು. ಯಾಕಂದರೆ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಗುರಿನ ಅವಶ್ಯಕತೆ ಭಾಳಷ್ಟು ಇದೆ. ಗುರುವಿಲ್ಲದೆ ಸರಿಯಾದ ದಾರಿ ಸಿಗೋದಿಲ್ಲ. ಅದಕ್ಕೆ ಮಹಾಗುರು ಬಸವಣ್ಣವ್ರು ಹೇಳಿದರು, ಮಡಿಕೆ ಮಾಡುವವರಿಗೆ ಮಣ್ಣೆ ಮೊದಲು, ತೊಡುಗೆ ಮಾಡುವವರಿಗೆ ಹೊನ್ನೆ ಮೊದಲು, ಶಿವಪಥ ಅರಿವಳಿ ಗುರುಪಥವೇ ಮೊದಲು ಅನ್ನುವಂಥ ಮಾತು. ಇವೆಲ್ಲಕ್ಕೂ ಕಾರಣ ಏನು ಅಂದರೆ, ಮುಂದೆ ಕೂಡಲ ಸಂಗಮ ದೇವರನ್ನ ಅರಿಯವಳೇ ಶರಣರ ಸಂಘವೇ ಮೊದಲು ಅನ್ನುವಂಥ ಮಹೋನ್ನತ ಒಂದು ಸಂದೇಶವನ್ನು ಈ ವಚನದ ಮೂಲಕ ಕೊಡ್ತಾರೆ. ಮಡಿಕೆ ಮಾಡಬೇಕಾದ್ರೆ ಮಣ್ಣು ಎಷ್ಟು ಮುಖ್ಯವೋ, ಮಡಿಕೆ ಇಲ್ಲ ಅಂದರೆ ಮಣ್ಣಿಲ್ಲ. ಹಾಗೆ ಲಿಂಗಾಂಗ ಸಾಮರಸ್ಯದ ಶಿವಪಥ ಅರಿಬೇಕಾದರೆ ಗುರು ಮಾರ್ಗ ಇಲ್ಲದನೇ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳಿ ಗುರುವಿನ ಅವಶ್ಯಕತೆಯನ್ನು ಒತ್ತಿ ಹೇಳ್ತಾರೆ. ಈ ದಿಶೆಯಲ್ಲಿ ಭಾಳಷ್ಟು ಶರಣರು ಗುರುವಿನ ಅವಶ್ಯಕತೆ ಕುರಿತು ನಮಗೆ ತಿಳಿಸಿದ್ದಾರೆ. ಅದರಲ್ಲಿ ಒಬ್ಬರು ಹೇಳ್ತಾರೆ, ಕೈದು ಮರೆಯದು ಕಾದು ಅಂಕವಿದೇಕೋ, ಕೈದುವ ಮರೆದು ಕಾದುವ ಅಂಕವಿದೇಕೋ. ಅಂದರೆ ಯುದ್ಧ ಮಾಡುವವನು ಯೋಧ ಕೈ ಒಳಗೆ ಆಯುಧ ಇಲ್ಲದೇ ಹೋಗಿ ಯುದ್ಧ ಗೆಲ್ತೀನಿ ಅಂದರೆ ಹೇಗೆ? ಅದು ನಿಷ್ಪ್ರಯೋಜಕ. ಇದರಂತೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಲಿಂಗಾಂಗ ಸಾಮರಸ್ಯ ಸಾಧಿಸಬೇಕನ್ನುವಂಥ ಸಾಧಕ ಗುರುವನ್ನೇ ಮರೆತು ನಾನು ಆಧ್ಯಾತ್ಮಿಕ ಸಾಧಿಸ್ತೀನಿ ಅಂದರೆ ಹೇಗೆ ಅನ್ನೋದಕ್ಕೆ ಹೇಳ್ತಾರೆ. ಭಕ್ತಿ ಮಾಡಬೇಕಾದ್ರೆ ಭಯ ಇರಬೇಕು. ಭಯಭಕ್ತಿ ಇದ್ದರೆ ಭಕ್ತಿ ಅನಿಸ್ಕೊಳ್ತದೆ. ಆ ರೀತಿಯಾಗಿ ಏಕಾಂತದ ಸುಖ ಲೋಕಾಂತ ಬೇಕು. ಏಕಾಂತದಲ್ಲಿ ಯೋಗಿ ಅನುಭವಿಸ್ತಕ್ಕಂಥ ಯೋಗ ಧ್ಯಾನದ ಸುಖ ಲೋಕಾಂತದಲ್ಲಿ ಹೆಂಗೆ ಸಿಗ್ತದೆ? ಸಾಧ್ಯ ಇಲ್ಲ. ಅದರಂತೆ ಇವೆಲ್ಲವೂ ಅತ್ಯಂತ ಅವಶ್ಯವಾದದ್ದು. ಯಾವುದು ಪಡಿಬೇಕಂತೇವೋ ಅದಕ್ಕೆ ನಾವು ಅತಿ ಅವಶ್ಯವಾದಂಥವು ನಾವು ಗಳಿಸ್ಕೋಬೇಕಾಗ್ತದೆ. ಹಾಗೆ ಗುರು ಕಾರುಣ್ಯ ಇಲ್ಲ ಅಂದರೆ ಅಲ್ಲಿ ಶಿವಸಾಮರಸ್ಯದ ಪಥ ಸಿಗೋದಿಲ್ಲ ಅನ್ನೋ ಮಾತನ್ನೇ ನಮ್ಮ ಶರಣರು ನಮಗೆ ಹೇಳ್ತಾರೆ. ಇದು ಬಹುರೂಪಿ ಚೌಡಯ್ಯನವರ ವಚನ. ಯುದ್ಧಕ್ಕೆ ಕೈದು ಎಷ್ಟು ಅವಶ್ಯಕತೆಯೋ, ಕತ್ತಿ ಎಷ್ಟು ಅವಶ್ಯಕತೆಯೋ, ಅಥವಾ ಆಯುಧ ಎಷ್ಟು ಅವಶ್ಯಕತೆಯೋ ಅಷ್ಟೇ ಅವಶ್ಯಕತೆ ಲಿಂಗಾಂಗ ಸಾಮರಸ್ಯದ ಅನುಭವದ ಮಾರ್ಗದಲ್ಲಿ ನಮ್ಮ ಗುರುವಿನ ಅವಶ್ಯಕತೆ ಇದೆ ಅನ್ನೋದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಆ ದಿಶೆಯಲ್ಲಿ ಷಣ್ಮುಖ ಶಿವಗಳು ಹೇಳ್ತಾರೆ, ಗುರು ದೀಕ್ಷೆ ಇಲ್ಲದ ಲಿಂಗವು ಧರಿಯ ಕಲ್ಲೆನಿಸಿತ್ತು. ಏ ಗುರು ಇಲ್ಲದನ್ನೇ ನಾವು ಹಾಗೆ ಒಂದು ಲಿಂಗ ತಗೊಂಡು ಪೂಜೆ ಮಾಡಿದ್ರೆ ಬರ್ತತಿ. ನಾವು ಪೂಜೆ ಮಾಡ್ತೀವಲ್ಲ ಗುರು ಯಾಕೆ ಬೇಕು ಅನ್ನುವಂಥ ಭಾವನೆ ಕೂಡ ಬರ್ತದೆ ಕೆಲವರಿಗೆ. ಆದರೆ ಅದು ಲಿಂಗ ಅನಿಸಲ್ಲ. ಗುರು ಇಲ್ಲದ ಲಿಂಗ ಲಿಂಗ ಅನಿಸೋದಿಲ್ಲ. ಕಾಗದಕ್ಕೆ ಸರ್ಕಾರದ ಮೊಹರ ಮುದ್ರೆ ಬಿದ್ದಾಗ ಅದು ನೋಟ್ ಆಗ್ತದೆ, ಇಲ್ಲಾದರೂ ಬರೀ ಹಾಳೆ ಆಗ್ತದೆ. ಹಾಗೆ ಲಿಂಗಕ್ಕೆ ಮಾಡಿದ ಲಿಂಗಕ್ಕೆ ಗುರುಕಾರುಣ್ಯದ ಸಂಸ್ಕಾರ ಆದಾಗ ಮಾತ್ರ ಅದು ಲಿಂಗ ಅನಿಸ್ಕೊಳ್ತದೆ, ಇಲ್ಲದ ಲಿಂಗ ಅನಿಸ್ಕೊಳ್ಳಲ್ಲ. ಅದಕ್ಕೆ ಗುರು ದೀಕ್ಷೆ ಇಲ್ಲದ ಲಿಂಗವು ಧರೆಯ ಕಲ್ಲೆನಿಸಿತ್ತು ಅಂತಾರೆ. ಅದು ಲಿಂಗ ಲಿಂಗ ಅನಿಸ್ಕೋಬೇಕಾದರೆ ಹಸ್ತಮಸ್ತ ಸಂಯೋಗದಿಂದ ಸದ್ಗುರುಗಳು ಶಿರಸ್ಥಳದಲ್ಲಿದ್ದಂಥ ಪರವಸ್ತುವನ್ನು ಕರಸ್ಥಳಕ್ಕೆ ತಂದು
ಸ್ಥಾಪನೆ ಮಾಡಿ ಸಂಬಂಧವನ್ನು ಮಾಡಿ ಅದಕ್ಕೆ ಅಧಿಕೃತ ದೈವತ್ವವನ್ನು ತುಂಬುತ್ತಾರೆ. ಅದಕ್ಕೆ ಅಂತ ಸಮರ್ಥ ಗುರು ಬೇಕು. ಆ ರೀತಿಯಾಗಿ ಗುರುವಿನ ಅವಶ್ಯಕತೆ ಇದೆ. ಗುರು ಕರುಣೆ ಇಲ್ಲದಂಥ ನರನು, ಗುರು ದೀಕ್ಷೆ ಇಲ್ಲದಂಥ ನರನು ಶರಣ ಸಮಯಕ್ಕೆ ಸಲ್ಲ. ಅವನು ಶರಣರ ಈ ಮಾರ್ಗಕ್ಕೆ ಸಲ್ಲೋದಿಲ್ಲ. ಅಕ್ಕ ಅವನು ದೀಕ್ಷಾ ಸಂಸ್ಕಾರ ಆಗಬೇಕು. ಏನು ದೀಕ್ಷಾ ಸಂಸ್ಕಾರ ಅಂದರೆ ಸರ್ವಾಂಗದ ದೋಷಗಳನ್ನು ಕಳಿತಕ್ಕಂಥ ಗುರುವಿನ ಕಾರುಣ್ಯ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ಗುರು ಕರುಣೆ ಇಲ್ಲದಂಥವ, ಗುರು ದೀಕ್ಷೆ ಇಲ್ಲದಂಥವನು, ಅವನು ಎಷ್ಟು ಜ್ಞಾನಿ ಆದರೂ ಕೂಡ ಅವನ ಜ್ಞಾನ ಪ್ರಯೋಜನ ಬಾರದು ಅಂತಾರೆ ಶಿವಿಶಿವಿಗಳು. ಅವನೆಷ್ಟೇ ಕ್ರಿಯೆಗಳು, ಬಾಹ್ಯ ಕ್ರಿಯೆಗಳು, ಧಾರ್ಮಿಕ ಕ್ರಿಯೆಗಳು ಆಚರಣೆ ಮಾಡಿದ್ರು ಕೂಡ ಅವನ ಜ್ಞಾನ, ಅವನ ಕ್ರಿಯೆಗಳು ಆಚರಣೆಗೆ ಬರೋದಿಲ್ಲ ಅನ್ನುವಂಥ ಮಾತೇ ನಮ್ಮ ಶರಣರು ಶಿವಿಶಿವಿಗಳು ಹೇಳ್ತಾರೆ. ಆ ದಿಶೆಯಲ್ಲಿ ಗುರು ಅತ್ಯಂತ ಅವಶ್ಯವಾಗಿ ಬೇಕು. ಗುರು ಅಂದರೆ ಒಂದು ಶಿಲ್ಪಿ. ಒಂದು ಕಲ್ಲು ಮೂರ್ತಿ ಆಗಬೇಕಾದ್ರೆ ಅದಕ್ಕೆ ಶಿಲ್ಪಿ ಬೇಕು, ಶಿಲ್ಪ ಕಲೆ ಬಲ್ಲಂಥ ಶಿಲ್ಪಿ ಬೇಕು. ಯಾರ್ಯಾರು ಹೊಡೆದ್ರೆ ಅದು ಮೂರ್ತಿ ಆಗಲ್ಲ. ಹಾಗೆ ಗುರು ಒಬ್ಬ ಶಿಲ್ಪಿ, ಶಿವಶಿಲ್ಪಿ. ಆ ಸದ್ಗುರು ಮಾನವ ಅಂಗವನ್ನು, ಕಲ್ಲು ಬಂಡೆ ಅಂತ ಮನುಷ್ಯನ ಅಂಗವನ್ನು ಅವನು ಸದ್ಭಕ್ತವಾಗಿ ಮಾಡ್ತಾನೆ, ಸದ್ಭಕ್ತ ಅಂಗ ಮಾಡ್ತಾನೆ, ಲಿಂಗಾಂಗವಾಗಿ ರೂಪಿಸ್ತಾನೆ. ಅದಕ್ಕಾಗಿ ಶಿಲ್ಪಿ ಗುರು ಅಂದರೆ ಒಂದು ಶಿಲ್ಪಿ. ಎಲ್ಲೋ ಬಿದ್ದ ಬಂಡೆ ಅದಕ್ಕೆ ಯಾವ ಬೆಲೆ ಇರಲ್ಲ. ಆದರೆ ಶಿಲ್ಪಿ ಬಂದು ಕಟ್ಟದ ಒಂದು ಮೂರ್ತಿ ಮಾಡ್ದಂದರೆ ಭಾವುಕರು ಅದನ್ನು ದೇವರಂತ ಪೂಜೆ ಮಾಡ್ತಾರೆ, ಮಂದಿರ ಕಟ್ಟಿ ಪೂಜೆ ಮಾಡ್ತಾರೆ, ಗುಡಿ ಕಟ್ಟಿ ಪೂಜೆ ಮಾಡ್ತಾರೆ, ಅದಕ್ಕೊಂದು ಗೌರವ ಸ್ಥಾನ ಕೊಡ್ತಾರೆ. ಅದು ಹಾಗೆ ಬಿದ್ದಿರಲಿಲ್ಲ. ಹಾಗೆ ಮನುಷ್ಯನ ಜೀವನದಲ್ಲಿ ಸದ್ಗುರು ಇಲ್ಲ ಅಂತಂದರೆ, ಗುರು ದೀಕ್ಷೆ ಇಲ್ಲ ಅಂತಂದರೆ ಅದು ಲಿಂಗ ಸ್ವರೂಪ, ಲಿಂಗಮೂರ್ತಿ ಆಗುವುದೇ ಇಲ್ಲ. ಅದಕ್ಕೆ ಗುರು ಕಾರುಣ್ಯ ಭಾಳ ಮುಖ್ಯ. ಮಾತು ಗುರು ಅಂದರೆ ಶಿಲ್ಪಿಗೆ ಹೋಲಿಸ್ತಾರೆ, ಇನ್ನು ಗುರು ಅಂದರೆ ಒಬ್ಬ ವೈದ್ಯನಿಗೆ ಹೋಲಿಸ್ತಾರೆ, ಭವರೋಗ ವೈದ್ಯ ಅಂತ. ರೋಗ ಇದ್ದಾಗ ನಾವು ವೈದ್ಯನ ಹತ್ತಿರ ಹೋಗಬೇಕು, ವೈದ್ಯ ಪರೀಕ್ಷೆ ಮಾಡಿ ಸೂಕ್ತವಾದಂಥ ಚಿಕಿತ್ಸೆ ಕೊಟ್ಟಾಗ ರೋಗ ವಾಸಿಯಾಗ್ತದೆ. ಹಾಗೆ ನಮಗೆ ಮಾನವರಿಗೆ ಭವರೋಗ ಅಂಟ್ಕೊಂಡಿದೆ. ಭವರೋಗ ಅಂಟ್ಕೊಳ್ಬೇಕಾದ್ರೆ ಅದಕ್ಕೆ ಶಿವಮದ್ದು ಬೇಕು. ಆ ಶಿವಮದ್ದಿನ ವೈದ್ಯ ಯಾರು ಅಂದರೆ ಗುರು. ಮತ್ತೊಂದು ಉದಾಹರಣೆ ಹೇಳ್ತಾರೆ, ಗುರು ಭವಸಾಗರ ದಾಟಿಸುವಂಥ ನಾವಿಕ ಅಂತ. ಸಾಗರ ದಾಟಬೇಕಾಯ್ತು ಅಂದರೆ ನಾವಿಕ ಬೇಕು. ನಾವಿಕಲಿಂದ ಸಾಗರ ಅದು ಬಹಳ ದೊಡ್ಡ ನದಿ ದಾಟಕ್ಕೆ ಆಗಲ್ಲ. ಹೀಗೆ ಭವಸಾಗರ ದಾಟಿಸಂಥ ಗುರು ಬಹಳ ಮುಖ್ಯ, ನಮಗೆ ಬೇಕಾಗ್ತಾನೆ. ಅದು ಗುರುವಿನ ಅವಶ್ಯಕತೆ ಬಹಳ ಇದೆ ಅಂತ. ಷಟ್ಸ್ಥಲ ಮಾರ್ಗ ಹಿಡಿಯತಕ್ಕಂಥ ಪೂರ್ವದಲ್ಲಿ ಗುರು ದೀಕ್ಷೆ ಅವಶ್ಯಕತೆ ಇದೆ. ಗುರು ದೀಕ್ಷಾ ಪಡ್ಕೊಂಡ ನಂತರನೇ ಷಟ್ಸ್ಥಲ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಆತನು ಸಮರ್ಥ ಆಗ್ತಾನೆ, ಯೋಗ್ಯನಾಗ್ತಾನೆ. ಆದರೆ ಗುರು ಎಂಥವ್ ಬೇಕು, ಯಾರಿಗೆ ಗುರು ಅನ್ನಬೇಕು? ನಮ್ಮಲ್ಲಿ ಏನಿದೆ ಲೋಕದಲ್ಲಿ, ಗುರು ಅಂದರೆ ದೊಡ್ಡ ಆಸ್ತಿಪಾಸ್ತಿ ಉಳ್ಳವನು, ವೇಷಭೂಷಣ ಧರಿಸಿದವನು, ಜಟ ದುಟ್ಟ ಕಟ್ಕೊಂಡವನು, ಯಾವುದೋ ಒಂದು ಕಾಸಾಯಧಾರಿ ವಸ್ತ್ರ ಧರಿಸಿಕೊಂಡವನು, ಆಡಂಬರ ವೈಭವ ಪೂಜೆ ಮಾಡುವವನು ಅನ್ನುವಂಥ ಒಂದು ಭಾವನೆ ಮುಗ್ಧ ಜನರಲ್ಲಿ ಒಮ್ಮೆಲೆ ಗುರು ಅಂತ ಬೆಳೆದು ಬಿಡ್ತದೆ. ಅದಕ್ಕೆ ನಮಗೆ ಬೇಕಾಗಿದ್ದ ಗುರು ಆಸ್ತಿಪಾಸ್ತಿ ಉಳ್ಳ ಗುರು ಅಲ್ಲ, ಕೇವಲ ಮಠಪೀಠಗಳಿದ್ದಂಥ ಗುರುನೇ ಅಂತ ಅಲ್ಲ. ಇರಬಹುದು ಅವರು, ಆದರೆ ಅನುಭವಿ ಆಗಿರಬೇಕು. ಮಠಪೀಠದವರಿದ್ದರೂ ಕೂಡ ಅರಿವು, ಆಚಾರ, ಅನುಭವ ಅಳವಡಿಸಿಕೊಂಡು ಶಿಷ್ಯನ ಭವರೋಗವನ್ನು ಸಮರ್ಥವಾಗಿ ಕಲಿತಕ್ಕಂಥ ಸಾಮರ್ಥ್ಯವುಳ್ಳವರಾಗಿರಬೇಕು. ಆ ದಿಶೆಯಲ್ಲಿ ಅಲ್ಲಮ್ಮ ಪ್ರಭುದೇವರು ಗುರು ಅಂತ ಯಾರಿಗೆ ಕರಿಬೇಕಪ್ಪ ಅನ್ನುವಂಥದ್ದು 5 ಸೂತ್ರಗಳನ್ನು ಕೊಡ್ತಾರೆ. ಅದು ಬಸವಣ್ಣನವರು ಸಮರ್ಥ ಗುರು ಆಗಿದ್ದರು ಅನ್ನುವಂಥದ್ದಕ್ಕೆ ಆ ಲಕ್ಷಣ ಮುಂದಿನ ಗುರುಗಳು ಅಳವಡಿಸಿಕೊಳ್ಳಬೇಕು. ಏನದು? ಅವನಲ್ಲಿ ಮೊದಲು ಜ್ಞಾನ. ಗುರು ಅಂದರೆ ಅರಿವು. ಎಂಥ ಅರಿವು ಇರಬೇಕು ಅಂದರೆ ಪರಾತ್ಪರ ವಸ್ತುವೇ ತಾನು ಒಂದೆರಡಾಗಿದೆ, ಒಂದು ಅಂಗಲಿಂಗ ಒಂದಾಗಿದೆ. ಆ ಪರಮಾತ್ಮನೇ, ಆ ಪರವಸ್ತುವೇ ಇಲ್ಲಿ ಶಿಷ್ಯನಲ್ಲಿ ಶಿಷ್ಯನ ಸರ್ವಾಂಗದ ದೋಷ ಕಳೀಲಿಕ್ಕೆ ಗುರುರೂಪಾಗಿ ಬಂದಿದೆ. ಹರತನ್ನ ರೂಪ ತೋರಬೇಕೆಂದು ಗುರುರೂಪಾಗಿ ಬಂದು ಅನ್ನುವಂಥ ಮಾತು ಚನ್ನಬಸವಣ್ಣ ಹೇಳ್ತಾರೆ. ಹಾಗೆ ಗುರು ಯಾರಿಗಿರಬೇಕು ಅಂದರೆ ಅವನನ್ನು ಮೊದಲು ಈ ಅರಿವಿರಬೇಕು. ಎಂಥ ಅರಿವು? ಶಿವ
ಗುರುವೆಂದು ಬರಲಾತನೇ ಗುರು. ಪರಾತ್ಪರ ವಸ್ತು ಪರಶಿವನೇ ಗುರು ರೂಪಾಗಿ ಬಂದಿದ್ದಾನೆ. ಈ ಗುರು ಅಂದರೆ ನರ ಅಲ್ಲ. ಭಾಳ ಜನ ಗುರು ಅಂದರೆ ಮನುಷ್ಯ ಅಂತ ತಿಳ್ಕೊತಾರೆ. ಮನುಷ್ಯ ಅಂತ ತಿಳ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡ್ತಾರೆ, ಮನಸ್ತಾಪ ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೆ, ತಂಟೆ ಮಾಡ್ತಾರೆ. ಇದು ಸಮಂಜಸವಾದದ್ದಲ್ಲ. ಗುರು ಅಂದರೆ ಪರಶಿವನೇ, ಅವನು ಸಾಕಾರ ರೂಪಿಯಾಗಿ ಬಂದಿದ್ದಾನೆ ಅಂತ ತಿಳ್ಕೊಬೇಕು. ಶಿವ ಗುರುವೆಂದು ಬಲ್ಲಾತನೇ ಗುರು. ಆ ಗುರು ಕೊಟ್ಟಂಥ ಕರಸ್ಥರದ ಇಷ್ಟಲಿಂಗ, ಮನಸ್ಥರದ ಪ್ರಾಣಲಿಂಗ, ಭಾವಸ್ಥರದ ಭಾವಲಿಂಗ ಕೂಡ ಆ ಪರವಸ್ತುವೇ ಅನ್ನುವ ಜ್ಞಾನ ಅವನಲ್ಲಿ ಇರಬೇಕು. ಎಂಥರು ಗುರು ಅನ್ನಬೇಕು ಅನ್ನುವುದನ್ನು ಪ್ರಭುದೇವರು ಹೇಳ್ತಾರೆ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು. ಶಿವನೇ ಅಂದರೆ ಆ ಪರವಸ್ತುವೇ. ಶಿವ ಅಂದರೆ ನಿರಾಕಾರ ಶಿವ. ಅವನಿಗೆ ಸಾವಿಲ್ಲ, ಕೇಡಿಲ್ಲ, ರೂಪ ಇಲ್ಲ, ಏನೂ ಇಲ್ಲ. ನಿರೂಪ ಪರಾತ್ಪರ ವಸ್ತು, ಅದೊಂದು ಸುಪ್ರೀಂ ಪವರ್, ಭಾಳ ದೊಡ್ಡ ಒಂದು ಚೇತನ. ವಿಶ್ವವನ್ನು ಒಳಗೊಂಡದ್ದು, ಕೈ ಕಾಲು, ಕಣ್ಣು ಮೂಗು, ಶರೀರ, ಆಕೃತಿ, ನಾಮ, ರೂಪ ಇದ್ದಂಥದ್ದು ಗುರು ಅಂತ ಕರೆಯಲ್ಲ, ದೇವರು ಅಂತ ಕರೆಯಲ್ಲ, ಶರಣರು ಶಿವ ಅಂತ ಕರೆಯಲ್ಲ. ಅದಕ್ಕೆ ಆ ಪರಾತ್ಪರ ವಸ್ತು ಅದೇ ಗುರು ರೂಪವಾಗಿ ಬಂದಿದೆ. ಆ ವಸ್ತುವೇ ಲಿಂಗ ರೂಪ ಆಗಿದೆ. ಗುರು ಶಿವ, ಶಿವನೇ ಗುರು. ಶಿವ ಜಂಗಮವೆಂದು ಬಲ್ಲಾತನೇ ಗುರು. ಶಿವ ಆಚಾರ್ಯವೆಂದು ಬಲ್ಲಾತನೇ. ಜಂಗಮ ಅಂದರೆ ಅನುಭವಿ ಶರಣರು. ಯಾರು ಸತ್ಯ ಶುದ್ಧ ಜೀವನ ಮಾಡ್ತಾರೋ, ಶಿವಯೋಗದ ಅತ್ಯುನ್ನತ ಸ್ಥಿತಿಗೆ ಹೋಗಿ ತನ್ನ ಅಂಗವನ್ನೆಲ್ಲ ಲಿಂಗಮಯ ಮಾಡಿಕೊಳ್ಳುತ್ತಾರೋ ಅಂಥ ಮಹಾಶರಣರಿಗೆ ಅವರು ಚರಿಸಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವ ಕಾಲಕ್ಕೆ ಅಂಥವ್ರಿಗೆ ಜಂಗಮ ಅಂತ ಕರೀತಾರೆ. ಅಂದರೆ ಪರಮಾತ್ಮನ ಪ್ರತಿನಿಧಿಗಳು, ಪರಮಾತ್ಮನ ಸಾಕಾರ ಸ್ವರೂಪಿಗಳು. ಈ ವಿದ್ಯುತ್ ಶಕ್ತಿ ನಿರಾಕಾರ, ಈ ಬಲ್ಬ್ ಸಾಕಾರದ. ಆ ಶಕ್ತಿ ಪವರ್ ಇದರೊಳಗೆ ಬಂದಾಗ ಇದನ್ನು ಬೆಳಕು ಕೊಡ್ತದೆ. ಹಾಗೆ ಪರಮಾತ್ಮ ನಿರಾಕಾರ, ಶರಣರು ಸಾಕಾರ. ಶರಣಾರೂಪಿ ಜಂಗಮದ ಒಳಗೆ ಆ ಪರಾತ್ಪರ ವಸ್ತು ಪ್ರವೇಶ ಮಾಡಿದಾಗ ಅದು ಜಂಗಮಲಿಂಗ ಅನಿಸ್ಕೊಳ್ತದೆ. ಅದು ಆ ಶಿವನೇ. ಅಂದರೆ ಶರಣರನ್ನು ಕೂಡ ಶಿವ ಅಂತ ತಿಳಿಬೇಕು. ಮೂರು. ನಾಲ್ಕನೇದು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಪ್ರಸಾದ ಅಂದರೆ ಪರಿಶುದ್ಧತೆ. ಪರಿಶುದ್ಧತೆ ಪ್ರಸಾದ, ಪ್ರಸನ್ನತೆ ಪ್ರಸಾದ. ಈ ನಾವು ಸದ್ಗುರುಗಳ, ಮಹಾತ್ಮರ, ಸತ್ಪುರುಷರ ವಾಣಿ ಕೇಳ್ತೀವಿ. ನಮ್ಮ ಮನಸ್ಸಿನ ಕಲ್ಮಶವನ್ನು ತೊಳೆಯುವಂಥ ಆ ಮಾತು, ಅದರೊಳಗೆ ಜ್ಞಾನ ಬೆರ್ತಾದ, ಆ ಜ್ಞಾನ ಪ್ರಸಾದ ಏನಿದೆಯಲ್ಲ ಅದು ಶಬ್ದ ರೂಪದ ಪ್ರಸಾದ ಅನಿಸ್ಕೊಳ್ತದೆ. ನಾವು ಶುದ್ಧವಾದ ನೋಟದಿಂದ ನೋಡುವಂಥದ್ದು ರೂಪ ಪ್ರಸಾದ ಅನಿಸ್ಕೊಳ್ತದೆ. ಹೀಗೆ ಗುರು ಪ್ರಸಾದ ರೂಪದ ಆಗಿರ್ತಾನೆ, ಪರಿಶುದ್ಧ ರೂಪ ಆಗಿರ್ತಾನೆ. ಶುದ್ಧವಾದಂಥ ಪರಿಶುದ್ಧ ಸ್ವರೂಪ ಯಾವುದೋ ಅದು ಪ್ರಸಾದ. ಆ ಪ್ರಸಾದವೇ ಅದು ಪರಬ್ರಹ್ಮ ಸ್ವರೂಪವು. ಅದು ಗುರುನೇ, ಅದು ದೇವರೇ. ಹಿಂಗೆ ತಿಳ್ಕೊಬೇಕಂತ ಗುರುವಾದವನು ಹಿಂಗೆ ತಿಳ್ಕೊಂಡು ತಾನು ತಿಳಿಸ್ಬೇಕು. ಆನಂತರ ಐದನೇದು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಆಚಾರ ಅಂದರೆ ನಮ್ಮ ನಡೆ ನುಡಿ, ಶುದ್ಧವಾದಂಥ ಆಚಾರ. ಶುದ್ಧವಾದಂಥ ಆಚರಣೆಗಳು, ನಮ್ಮ ಮಾತು, ನಮ್ಮ ನೋಟ, ನಮ್ಮ ಕ್ರಿಯೆಗಳು, ನಮ್ಮ ಕಾಯಕ, ಪ್ರತಿಯೊಂದು ಜೀವನದ ಚಟುವಟಿಕೆಗಳೇನು ಕ್ರಿಯಾತ್ಮಕವಾಗಿ ನಾವು ಆಚರಿಸ್ತೀವೋ ಅವುಗಳಿಗೆ ಆಚರಣೆಗಳು ಅಂತ ಕರೀತಾರೆ. ಈ ಆಚಾರ ಕೂಡ ಲಿಂಗ, ಅದು ದೇವರೇ. ಆಚಾರ ಕೂಡ ದೇವರೇ ಅಂತ ಯಾರು ತಿಳ್ಕೊಳ್ತಾರೋ ಅಂಥವ್ರಿಗೆ ಗುರು ಅಂತ ಕರಿಬೇಕು ಅನ್ನೋದು ಅಲ್ಲಂಪ್ರಭು ದೇವರ ಸಂದೇಶ. ಇಂತೀ ಪಂಚವಿಧವು ಯಾರು, ಗುರು, ಲಿಂಗ, ಜಂಗಮ, ಆಮೇಲೆ ಪ್ರಸಾದ, ಆಚಾರ. ಈ ಐದು ಕೂಡ ಪರವಸ್ತು ಸ್ವರೂಪ, ಪರಶಿವ ಸ್ವರೂಪ ಅಂತ ತಿಳಿದವರು ಯಾರೋ, ಯಾರು ಈ ಲೋಕದೊಳಗೆ, ಅದು ಸಂಗನ ಬಸವಣ್ಣ ಅಂತ ಹೇಳ್ತಾರೆ ಪ್ರಭುದೇವರು. ಈ ಥರ ತಿಳಿದವರು, ಲೋಕಕ್ಕೆ ತಿಳಿಸಿದವರು ಯಾರು ಅಂದರೆ, ಇಂತೀ ಪಂಚವಿಧವು ಪಂಚಬ್ರಹ್ಮವೆಂದು ಅರಿದ ಸಂಗನ ಬಸವಣ್ಣ. ಎನಗೆಯು ಗುರು, ನಿಮಗೆಯು ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಇಂಥ ಮಾತು. ಈ ಐದು ಪರಬ್ರಹ್ಮ ಸ್ವರೂಪ, ಪರಶಿವ ಸ್ವರೂಪ ಅಂತ ತಿಳಿದಂಥ ಮಹಾಗುರು ಬಸವಣ್ಣ ನನಗೂ ಗುರು, ನಿಮಗೆಲ್ಲ ಗುರು, ಜಗತ್ತಿಗೆ ಗುರು ಅಂತ ಅಲ್ಲಂಪ್ರಭುದೇವರು ಹೇಳ್ತಾರೆ. ಈ ಗುರುವಿನ ಲಕ್ಷಣವನ್ನು ಅವರು ಹೇಳ್ತಾರೆ. ಇನ್ನೊಂದು ಕಡೆ ಅಲ್ಲಮಾಪ್ರಭುದೇವರು ಮತ್ತೊಂದರ ಹೇಳ್ತಾರೆ, ಸಮರ್ಥ ಗುರು ಇದ್ದರೆ ಮಾತ್ರ ನಾವು ಅಂಥವ್ರನ್ನ ದೀಕ್ಷೆ ಪಡ್ಕೊಂಡ್ರೆ, ಅಂಥವ್ರನ್ನ ಕಾರುಣ್ಯ ಪಡ್ಕೊಂಡ್ರೆ ನಮ್ಮ ಭವ ನಾಶ ಆಗ್ತದೆ, ಎಲ್ಲರೂ ಆಗಲ್ಲ.
ರೋಗ ಚೆನ್ನಾಗಿ ಕಂಡುಹಿಡಿಬೇಕು ಅಂದ್ರೆ ವಾಸಿ ಮಾಡುವಂತ ಸಮರ್ಥ ವೈದ್ಯ ಆಗಿರಬೇಕು ಅಂದ್ರೆ ನಾವು ಅಡ್ಮಿಟ್ ಆಗಬೇಕು ಒಂದು ವೇಳೆ ಅಡ್ಮಿಟ್ ಆದಿವಿ ವೈದ್ಯ ಬರೋವರ ಇಲ್ಲ ಅಂದ್ರೆ ಮತ್ತೊಂದು ಆಸ್ಪತ್ರೆಗೆ ಹೋಗ್ತೀವಲ್ಲ ಹಾಗೆ ಸಮರ್ಥ ಗುರು ಸಿಗಿಲ್ಲ ಅಂತಂದ್ರೆ ಸಮರ್ಥ ಗುರುವಿಗಾಗಿ ಹುಡುಕಾಡಬೇಕು ಸಮರ್ಥ ಗುರು ಇಲ್ಲ ಅಂತಂದ್ರೆ ಭವರೋಗ ನಾಶ ಆಗೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಪ್ರಭುದೇವರೇ ಕುರುಡ ಇನ್ನೊಬ್ಬ ಕುರುಡನ ಕಣ್ಣಿ ಕೈ ಹಿಡ್ಕೊಂಡು ದಾರಿ ತೋರದಿಲ್ಲ ಕುರುಡ ಅರಿಯದ ಗುರುವಿನ ಕೈ ಒಳಗ ಏನು ಅರಿಯದ ಶಿಷ್ಯ ಹೋಗಿ ನನ್ನ ದೀಕ್ಷೆ ಕೊಡ್ರಿ ಅಂತಂದ್ರೆ ಏನಾಗ್ತದೆ ಅದು ಕುರುಡನ ಕೈ ಕುರುಡ ಹಿಡ್ಕೊಂಡು ಹೋದಂಗೆ ಆಗ್ತದೆ ಅಂತಾರೆ ಒಬ್ಬ ಕುರುಡನ ಕೈ ಇನ್ನೊಬ್ಬ ಹಿಡ್ಕೊಂಡು ಹೋದ್ರೆ ಹೇಗೆ ಅನ್ನುವಂಥ ಮಾತು ಅಂಧಕನ ಕೈ ಅಂಧಕ ಹಿಡ್ಕೊಂಡು ಹೋಗಬಾರ್ದು ಅವನು ಜ್ಞಾನಿಯಾಗಿರಬೇಕು ಅದಕ್ಕೆ ಸಿದ್ದರಾಮೇಶ್ವರು ಹೇಳ್ತಾರೆ ಇಂಥ ಅರಿವಿನ ಗುರುವಿನ ಗುರುತು ಹಿಡ್ಕೊಂಡು ನಾವು ಆ ಗುರುವಿನ ಹತ್ತಿರ ಹೋಗಿ ಕಾರುಣ್ಯವನ್ನು ಬೇಡಿ ಶರಣಾಗಬೇಕು ನರಜನ್ಮಕ್ಕೆ ಇದು ಸಾರ್ಥಕ ಸಿದ್ದರಾಮೇಶ್ವರು ಹೇಳ್ತಾರೆ ನರಜನ್ಮಕ್ಕೆ ಒಮ್ಮೆ ಬಂದ ಬಳಿಕ ಗುರುವಿನ ಕುರುಹು ಕಾಣಬೇಕು ಅಂತ ಈಗೇನಿದೆ ಗುರುವಿಗೆ ಗುರುವಿನ ಹಿರಿಮೆ ಏನು ಗರಿಮೆ ಏನು ಅನ್ನೋದು ತಿಳ್ಕೊಂಡ್ರೆ ಎಷ್ಟು ಜನ ಸಿಗ್ತಾರೆ ಆದರೆ ಅನುಭವ ಪಥದಲ್ಲಿ ನಮ್ಮ ಭಾರತ ದೇಶದ ಪರಂಪರೆಯಲ್ಲಿ ಗುರುವಿಗೆ ಮಹೋನ್ನತ ಒಂದು ಸ್ಥಾನ ಇದೆ ಆದರೆ ಆ ಗುರು ಸಮರ್ಥ ಇರಬೇಕು ಕಣ್ಣು ಇರಬೇಕು ಕಾಲು ಇರಬೇಕು ಅಂದ್ರೆ ಅಂಥವನ ಜೊತೆ ನಾವು ಹೋದ್ರೆ ನಮಗೆ ದಾರಿ ಸಿಗ್ತವೆ ಕಡೆಗೆ ಹೋಯ್ತಾನೆ ಕಣ್ಣು ಕಾಲು ಎರಡು ಇಲ್ಲ ಅಂದ್ರೆ ಹೇಗೆ ಒಬ್ಬ ಈಜು ಬರವ ಇನ್ನೊಬ್ಬ ಈಜು ಬರವನ್ನ ದಾಟಿಸೋದಿಲ್ಲ ಅಂತ ಪ್ರಭುದೇವರು ಹೇಳ್ತಾರೆ ಒಂದು ಕಡೆ ಅವರು ಅರಿಯದ ಗುರು ಅರಿಯದ ಶಿಷ್ಯ ಇವರಿಬ್ಬರಿಗೆ ಏನಪ್ಪದು ಕುರುಡ ಕುರುಡನ ಕೈಯ ಹಿಡಿದು ಪಥವ ನಡೆಯಬಲ್ಲರಿ ತ್ವರೆ ಲದ್ದಿ ಹೋಹನ ಈಸಲರಿಯದವ ತೆಗೆದುಕೊಂಡು ಈಸಲರಿಯದವ ತೆಗೆದುಕೊಂಡಂತಾಯಿತೆಂ ಎಂದು ನಮ್ಮ ಅಂಬಿಗರಿಚಿ ಒಡಯ್ಯ ತ್ವರೆಗೊಬ್ಬ ಹರ್ಕೊಂಡು ಹೋಗ್ತಾ ಇದ್ದ ಅವನನ್ನು ಈಜು ಬರಲ್ದವನು ಅವನಿಗೆ ರಕ್ಷಣೆ ಮಾಡ್ತೀನಿ ಅಂತ ಹೋದನಂತ ಅದು ಹೆಂಗಾಗ್ತದೆ ಇಬ್ಬರು ಹರ್ಕೊಂಡು ಹೋಗ್ತಾರೆ ಆ ಒಂದು ರೀತಿಯಿಂದ ಕುರುಡ ಕುರುಡನ ಕೈ ಹಿಡಿದಂಗೆ ಆಗಬಾರ್ದು ಈಜು ಬರವ ಈಜ ಬರಲಾರ್ದಂಥವನ ಜೊತೆ ನಾನು ನದಿ ದಾಟಿಸುವಂತ ಹೋಗಬಾರ್ದು ಹಾಗೆ ಗುರು ಸಮರ್ಥ ಗುರು ಇರಬೇಕು ಅಂತ ಗುರಿಗೂ ಶರಣಾಗಬೇಕು ಅಂತ ಹೇಳಿನಿ ಸಿದ್ದರಾಮೇಶ್ವರು ನರ ಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹು ಕಾಣಬೇಕು ಗುರುವಿನ ಕುರುಹು ಕಂಡ ಬಳಿಕ ಶಿಷ್ಯನಾಗಿ ಗುರು ಕರಸಂಜಾತನಾಗಿರಬೇಕು ಗುರು ಕರಸಂಜಾತ ಅಂದ್ರೆ ಗುರುವಿನ ಕೈಯೊಳಗೆ ಪುನಃ ಹುಟ್ಟಬೇಕು ಪುನರ್ಜಾತ ಅಂತಾರೆ ಪುನರ್ಜಾತ ಅಂದ್ರೆ ಪುನಃ ಹುಟ್ಟಬೇಕು ತಂದೆ ತಾಯಿಯವರು ಕೊಟ್ಟಿದ್ದು ನರಜನ್ಮ ಗುರು ಕೊಡೋದು ಪುನರ್ಜಾತ ಅಂದ್ರೆ ಹರಜನ್ಮ ಆ ಹರಜನ್ಮಕ್ಕೆ ಪುನರ್ಜಾತ ಜಾತ ಅಂದ್ರೆ ಹುಟ್ಟೋದು ಪುನಃ ಹುಟ್ಟೋದು ಗುರುವಿನ ಹಸ್ತದಲ್ಲಿ ಅಂಥ ಗುರುವಿಗೂ ಶರಣಾಗಬೇಕು ಅಂಥ ಗುರು ಸಮರ್ಥ ಲೋಕಕ್ಕೆ ಕೊಟ್ಟವರು ಯಾರು ಅಂತಂದರೆ ಮಹಾಗುರು ಬಸವಣ್ಣವರು ಅನ್ನುವಂಥ ಮಾತು ಲೋಕಕ್ಕೆಲ್ಲ ಗೊತ್ತಿದೆ ನಮ್ಮಲ್ಲಿ ಮೈಲಾರ ಬಸವರು ಶರಣರು ಅಂತ ಯಾರು ಮೈಲಾರ ಬಸವಲಿಂಗ ಶರಣರು ಅಂತ ಗುರುವನ್ನು ಕೊಂಡು ಬಸವಣ್ಣನ ಗುರುತ್ವದ ಹಿರಿಮೆಯನ್ನು ಕಂಡು ಹೇಳ್ತಾರೆ ಬದುಕಿದೆ ಸದಮಲ ಸಂಗನ ಬಸವನಂಗ್ರಿಯ ಕಂಡು ಬದುಕಿದೆ ಬಾಗಿ ಬಂದವರ ತನ್ನಂತೆ ಮಾಡುವ ಕರ್ತು ಶ್ರೀ ಗುರು ಸಂಗನ ಬಸವನಂಗ್ರಿಯ ಕಂಡು ಬದುಕಿದೆ ಅಂತ ಮಾತು ಬಸವಣ್ಣ ಎಂಥ ಗುರು ಅಂದರೆ ಯಾರು ಶರಣಾಗಿ ಬರ್ತಾರೋ ಅಂಥವ್ರಿಗೆ ತನ್ನಂತಿ ಮಾಡಿಕೊಂಡ ಜ್ಯೋತಿ ಮುಟ್ಟಿ ಜ್ಯೋತಿ ಅಂತಿ ಒಂದು ಜ್ಯೋತಿ ಉರಿತದೆ ಇನ್ನೊಂದು ಜ್ಯೋತಿ ಬತ್ತಿ ಸಹಿತ ಬಂದು ಶರಣಾಯಿತು ಅಂದರೆ ಎಣ್ಣೆ ತುಂಬಿಕೊಂಡು ಶರಣಾದರೆ ಅದಕ್ಕೆ ಮುಟ್ಟಿ ಅದು ಜ್ಯೋತಿನೇ ಆಗ್ತದೆ ಭಿನ್ನ ಆಗಲ್ಲ ಆದರೆ ಬಹಳ ಜನ ಶಿಷ್ಯ ಅಂದರೆ ಗುಲಾಮ ಅಂತ ತಿಳ್ಕೊಂಡಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಶಿಷ್ಯರ ತಲೆ ತುಂಬೋದೇ ತುಂಬೋದು ಅವ್ರನ್ನ ಗುಲಾಮನಾಗಿ ಇಟ್ಕೊಳ್ಳೋದು ಮಾಡ್ತಾರೆ ಶಿಷ್ಯನನ್ನು ಗುಲಾಮನಾಗಿ ಇಟ್ಕೊಳ್ಳುವ ಗುರುವಲ್ಲ ಅಂತ ನಾನೇ ಒಂದು ಕಡೆ ಹೇಳಿದ್ದೆ ಶಿಷ್ಯನನ್ನು ಗುಲಾಮ ಮಾಡಿಕೊಳ್ಳುವ ಗುರುವಲ್ಲ ತನ್ನಂತೆ ಮಾಡಿಕೊಳ್ಳುವ ಗುರು ಇದು ಬಸವಾದಿ ಶರಣರ ಪಥ ಅದಕ್ಕೆ ಬಾಗಿ ಬಂದವರ
ತನ್ನಂತೆ ಮಾಡುವ ಕರ್ತೃ ಶ್ರೀ ಗುರು ಬಸವ ಸಂಗನ ಬಸವಣ್ಣ ಪಾದ ಕಂಡು ನಾನು ಬದುಕಿದೆ ಅನ್ನುವಂಥ ಮಾತು ಮೈಲಾರು ಬಸವಲಿಂಗ ಶರಣರು ಹೇಳ್ತಾರೆ. ಅದಕ್ಕೆ ಬಸವ ಫಿಲಾಸಫಿದಾಗ ಬಂದಂಥ ಮುಂದಿನ ಗುರುಗಳು ಕೂಡ ಅದನ್ನೇ ಮಾಡಬೇಕು, ಅದೇ ದಾರಿಲಕ್ಕ. ನಮ್ಮ ಬಾಲ್ಕಿ ಪೂಜಾಪುಗಳು ಅಂದ್ರೆ ನಮ್ಮ ಗುರುಗಳು ಅವ್ರು ಹಂಗಾಯ್ತರು, ಜ್ಯೋತಿ ಮುಟ್ಟಿ ಜ್ಯೋತಿ ಅಂತಿದ್ರು ಅವರು. ಏಯ್ ಗುರು ಮುಟ್ಟಿ ಗುರು ಅನ್ನುವಂಥ ಮಾತನ್ನು ಶತಾವಯಸ್ಸುಗಳು ಈ ಮಾತನ್ನು ಅವರು ಸಾರು ಸಾರು ಹೇಳ್ತಿದ್ರು. ಈ ಥರ ಗುರುಗಳಲ್ಲಿ ಈ ಭಾವನೆ ಬರಬೇಕು. ಆ ಒಂದು ರೀತಿಯಿಂದ ಗುರು ಮುಟ್ಟಿ ಗುರು ಆಗ್ತಕ್ಕಂಥ ಒಂದು ಗುರು ಯಾರೋ ಅಂಥವರನ್ನು ಮಾತ್ರ ನಾವು ಗುರುಗಳಂತ ಒಪ್ಕೊಳ್ಬೇಕಂತೇಳಿ ಸಿದ್ದರಾಮೇಶ್ವರರು ಹೇಳ್ತಾರೆ ಈ ವಚನದಲ್ಲಿ. ಗುರು ಕರಜಾತನಾಗಿ ಗುರು ರೂಪ ಆಗಬೇಕು. ಗುರು ರೂಪಾಜಿ ಪ್ರಸಿದ್ಧ ಮಲ್ಲಿಕಾರ್ಜುನನ ಪಾದದಲ್ಲಿ ಐಕ್ಯವ ಸಾಧಿಸಬೇಕು ಗಟ್ಟಿಬಳಯ್ಯ ಅನ್ನೋ ಮಾತನ್ನೇ ಸಿದ್ದರಾಮೇಶ್ವರು ಹೇಳ್ತಾರೆ. ಅಕ್ಕ ಮಾದರಿ ಹೇಳ್ತಾರೆ ಗುರುವಿನ ಕರ್ತವ್ಯ ಹೇಗೆ, ಏನು ಮಾಡ್ತಪ್ಪ ಗುರು ಅಂದರೆ, ದೀಕ್ಷೆ ಮಾಡ್ತಾರೆ ಗುರು ಹೆಂಗೆ ಮಾಡ್ತಾರೆ, ಒಳಗೆ ಶೋಧಿಸಿ ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು ಗುರು ಮಾಡುವ ಕಾರ್ಯ ಇದು. ಹಿಂಗೆ ಮಾಡಬೇಕು, ಉಭಯ ಶಂಕೆಯ ಅಂತರಂಗ ಬಹಿರಂಗ ಎರಡರಲ್ಲಿರುವಂಥ ದೋಷವನ್ನು ಕಳೆದು ಒಳಗೆ ಅರಿವು ಹೊರೆಯ ಅರಿವಿನ ಆಚಾರ, ಅಂತರಂಗದಲ್ಲಿ ಅರಿವು ಮೂಡಿಸಬೇಕು, ಬಹಿರಂಗದಲ್ಲಿ ಆ ಅರಿವಿನ ಆಚಾರ ಮೂಡಿಸ್ಬೇಕಂದಾಗ ಒಳ ಹೊರಗೆ ಆಗ್ತದೆ. ಒಳಗೆ ಶೋಧಿಸಿ ಅಜ್ಞಾನವೆಲ್ಲ ತೆಗೆದುಹಾಕಿ ಅವಗುಣಗಳನ್ನ ತೆಗೆದುಹಾಕಿ ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ ಒಳ ಹೊರಗೆಂಬ ಉಭಯ ಶಂಕೆಯ ಕಳೆ ಸುಕ್ಷೇತ್ರವನ್ನು ಅರಿದು ಬೀಜ ಬಿತ್ತುವನಂತೆ. ಒಳ ಹಸನ ಮಾಡಿ ಹೆಂಗೆ ರೈತ ಬೀಜ ಬಿತ್ತಾನು, ಹಾಗೆ ಒಳಗಿನ ಅಂಗ ಹೊರಗಿನ ಅಂಗ ಎಲ್ಲವನ್ನು ಶೋಧಿಸಿ ಇದ್ದಂಥ ಅವಗುಣಗಳನ್ನೆಲ್ಲ ಕಳೆದು ಶಿಷ್ಯನಿಗೆ ನಿಜೋಪದೇಶವನ್ನಿತ್ತು ಅಕ್ಕ ಮಾದರಿ ಹೇಳ್ತಾರೆ ಗುರು ಮಾಡುವಂತೆ. ಆ ಶಿಷ್ಯನ ನಿಜಾದಾದಿಯ ನೈದಿಸುವವನೀಗ ಸದ್ಗುರು, ಅವ ಜ್ಞಾನಗುರು, ಅಂಥವನಿಗೆ ಜ್ಞಾನಗುರು ಅಂತ ಕರೀತಾರೆ. ಯಾರು ಶಿಷ್ಯನ ಅಂತರಂಗ ಬೆಳಗಬೇಕು, ಶಿಷ್ಯನ ಬಹಿರಂಗ ಬೆಳಗಬೇಕು, ಇವೆರಡೂ ಬೆಳಗಿದ ಅಂತಂದರೆ ಅಂಥ ಗುರುವೇ ನಿಜವಾದ ಗುರು. ಆ ಗುರುವಿಗೆ ಆ ಜ್ಞಾನ ಗುರು ಮಾತ್ರ ಈಗ ಜಗದಾರಾಧ್ಯರು. ಅಂಥವ್ರು ಜಗದಾರಾಧ್ಯ ಅಕ್ಕಮ್ಮದೇವ್ರಿಗೆ ಕೇಳ್ತಾರೆ, ಬೇರೆ ಯಾರು ಅಲ್ಲ, ಅಂಥ ಗುರುನೇ ಜಗದಾರಾಧ್ಯ. ಅಂತಪ್ಪ ಗುರುವಿಗೆ ನಾನು ನಮೋ ನಮೋ ಎಂಬೆನು ಅನ್ನೋ ಮಾತನ್ನೇ ಮಹಾವೈರಾಗ್ಯನಿಧಿ ಅಕ್ಕಮ್ಮದೇವ್ರಿಗೆ ಹೇಳ್ತಾರೆ. ಗುರುವಿಗೆ ಬಹಳ ಗೌರವ ಕೊಡ್ತಾರೆ, ಮೊದಲನೇ ಸ್ಥಾನ ಕೊಡ್ತಾರೆ. ಮೊದಲ ಮಾಡುವೆ ನಾನು ಸದಮಲ ಗುರುವೇನ ಮೃದು ಪಾದಗಳನ್ನು ಬಲಗೊಂಡು, ಮೊದಲ ಮಾಡುವೆ ನಾನು ಸದಮಲ ಗುರುವೇನ ಮೃದು ಪಾದಗಳನ್ನು ಬಲಗೊಂಡು, ಮೃದು ಪಾದಗಳನ್ನು ಬಲಗೊಂಡು ತತ್ವದ ಚದುರ ಪದಗಳನ್ನು ಉದದಿಂದ. ಮೊದಲನೇ ಆದ್ಯತೆ ಗುರುಜಿ ಕೊಡ್ತಾರೆ ಅಕ್ಕಮಾದೇವರು. ಯಾಕೆ ಗುರು ನಮ್ಮ ಅಂತರಂಗ ಕಳೀತಾನೆ, ಬಹಿರಂಗ ಕಳೀತಾನೆ. ಶಿಷ್ಯನ ದೀಕ್ಷೆ ಮಾಡೋದಂದ್ರೆ ಏನು ರೀ, ಏನು ತಿಳ್ಕೊಂಡಾರ ಅಂದರೆ, ಭಾಳ ಜನ ತಿಳ್ಕೊಂಡಿದ್ದು ಹೀಗೆ ಸಂಚಾ ಕೂಡಿಸೋದು, ಅವರಿಗೆ ಹನಿಮೇಲೆ ವಿಭೂತಿ ಧರಿಸೋದು, ಕರೆದು ತಲೆ ಮುಟ್ಟಿ ಕೈಯ ಲಿಂಗ ಅವನ ಕೈಯ ಕೊಟ್ಟು ಒಂದು ಮಂತ್ರ ಹೇಳಿ ನಡಿ ಅನ್ನೋದು, ಇದು ದೀಕ್ಷೆ ಆಗಲ್ಲ, ಯಾಂತ್ರಿಕ ದೀಕ್ಷೆ ಅಂತಾರೆ, ಶುಷ್ಕ ದೀಕ್ಷೆ, ಅರ್ಥವಿಲ್ಲ ದೀಕ್ಷೆ. ಗುರು ಅಂದರೆ ಏನು, ಅಂತರಂಗ ಬಹಿರಂಗವೆಲ್ಲನ್ನೆಲ್ಲ ಶುದ್ಧಗೊಳಿಸ್ಬೇಕು. ಮಲತ್ರೆಗಳು ಮುಸ್ಕಿದವು, ಇದರೊಳಗೆ ಮಲತ್ರೆ ಕಳಿಬೇಕು. ಯಾವ ಮಲತ್ರೆಗಳು, ಹಣವಾಮಲ, ಮಾಯಾಮಲ, ಕಾರ್ಮಿಕ ಮಲ, ನಮ್ಮ ಮೂರು ಅಂಗದೊಳಗೆ ಅದಾವ. ಮನುಷ್ಯನಿಗೆ ಮೂರು ಅಂಗಗಳದಾವ, ಈ ಮೂರು ಅಂಗಗಳಲ್ಲಿ ದೋಷಗಳದಾವೆ, ಈ ಮೂರು ಅಂಗದ ದೋಷಗಳನ್ನೆಲ್ಲ ಕಳಿಬೇಕು ಗುರು. ಹೆಂಗೆ ಕಳೀತಾನೆ, ಭಾವದಲ್ಲಿ ಅಂದರೆ ಕಾರಣತನಲ್ಲಿ ಅಣುಮಲ ಇದೆ ಶಿಷ್ಯನಲ್ಲಿ, ಶರಣಾಗತ ಶಿಷ್ಯನಿಗೆ ಈ ಥರ ದೋಷ ಕಳಿಬೇಕು. ಭಾವದಲ್ಲಿ ಅಂದರೆ ಕಾರಣ ಶರೀರದಲ್ಲಿ ಇರ್ತಕ್ಕಂಥದ್ದೇನು ಅಣುಮಲ. ಏನು ಅಣುಮಲ ಅಂದರೆ, ತಾನು ಶಿವತತ್ವವನ್ನು ಹೊರಹೊಮ್ಮಿದವನು, ನಾನು ಶಿವಾಂಶಿಕನು ಅನ್ನೋದನ್ನು ಮರೆತು, ಶಿವಸ್ವರೂಪನು ಅನ್ನೋದನ್ನು ಮರೆತು, ಸಚ್ಚಿದಾನಂದ ಸ್ವರೂಪಿ ಅನ್ನೋದನ್ನು ಮರೆತು, ನಾನೊಬ್ಬ ಮಾನವ, ನಾನು ಪಾಪಿ ಅಂತ ಏನು ಮನುಷ್ಯ ತನಗೆ ತಾನು ಕೀಳಂಥ ಸಣ್ಣವನ್ನು ತಿಳ್ಕೊತಾನೋ ಅದು ಈ ಭಾವ, ಜೀವಭಾವ ಏನಿದೆಯಲ್ಲ ಇದಕ್ಕೆ ಅಣುಮಲ ಅಂತ ಕರೀತಾರೆ. ಗುರುಗಳೇನು ಮಾಡ್ತಾರೆ ಇಲ್ಲಿ ಅಂತಂದರೆ, ಅಂಥ ಶಿಷ್ಯನಿಗೆ ನೀವು ಪರಾತ್ಪರ ವಸ್ತುವಿನಿಂದ ಬಂದಂಥವನು,
ನೀನು ಶಿವಸ್ವರೂಪಿದೀಯಾ, ಶಿವತತ್ವದ ಹೊರಹೊಮ್ಮಿ ಬಂದವನು, ಶಿವಾಂಶಿಕನು, ಆದ್ದರಿಂದ ನೀನು ಶಿವಸ್ವರೂಪಿದೀ, ಭಾವಿಸು ಹೀಗ ಅಂತ ಹೇಳ್ತಾರೆ. ಶಿವಸ್ವರೂಪ ಅಂತ ಭಾವಿಸಿಕೊಳ್ಳು ಅಂತ ಆ ಶಿಷ್ಯನಲ್ಲಿ ಗಟ್ಟಿಗೊಳಿಸಬೇಕು. ನಾನು ಈತನು ಅಲ್ಲ, ಶಿವತತ್ವ ಹೊರಹೊಮ್ಮಿ ಬಂದವನು, ಶಿವಸ್ವರೂಪಿ ನಾನು ಅನ್ನುವಂಥ ಶಿವಭಾವ ತಲೆಯಾಗಿ ತುಂಬಿದರೆ, ಅವನ ಭಾವದಲ್ಲಿ ಶಿವಭಾವ ತುಂಬುವುದೇ ಅಣುಮಲ ಕಳೆಯೋದು. ಅಣುಮಲ ಸಣ್ಣತನ ಅನ್ನೋದು, ಕಿಂಚಿತ್ ಅನ್ನೋದು, ನಾನು ಸಣ್ಣವ ಪಾಪಿ ಅನ್ನೋದು ಕಳೆದು ನೀನೇ ಶಿವಸ್ವರೂಪಿಯ ತುಂಬುವಂಥದ್ದು. ಇದಕ್ಕೆ ಭಾವಲಿಂಗ ಅಂತ ಕರೀತಾರೆ. ಜೀವಭಾವ ಕಳೆದು ಶಿವಭಾವ ಸ್ಥಾಪನೆ ಮಾಡೋದು, ಅಲ್ಲಿ ನೆಲೆಗೊಳಿಸೋದು. ಭಾವ ನಾನು ಶಿವಸ್ವರೂಪಿ ಇದ್ದೇನೆ ಅಂತ ಭಾವಿಸಿಕೊಳ್ಳೋದು, ನಾನು ಲಿಂಗ ಸ್ವರೂಪಿ ಇದ್ದೀನಿ ಅಂತ ಭಾವಿಸಿಕೊಳ್ಳೋದೇ ಭಾವಲಿಂಗ. ಇದು ಸದ್ಗುರುಗಳು ಭಾವದಲ್ಲಿ ತುಂಬುತ್ತಾರೆ. ಆಮೇಲೆ ಬರುವಂಥದ್ದು ಸೂಕ್ಷ್ಮ ಅಂಗದೊಳಗೆ ಪ್ರಮುಖವಾಗಿರತಕ್ಕಂಥದ್ದು ಮನಸ್ಸು. ಆ ಮನಸ್ಸಿನಲ್ಲಿರುವುದು ಅಜ್ಞಾನ, ಅಜ್ಞಾನದಿಂದ ಮಾಯಾಮಲ. ಯಾವುದು ಮಾಯಾಮಲ? ನಾನು ಶಿವಸ್ವರೂಪಿ ಅಂತ ತಿಳ್ಕೊಂಡಂಥವನು ಎಲ್ಲರಲ್ಲಿ ಶಿವಸ್ವರೂಪ ಕಾಣಬೇಕಲ್ಲ, ಕಾಣಲ್ಲ, ನಾನೇ ಅಲ್ಲ ಅಂತಾನೆ. ಉಳಿದವರೆಲ್ಲ ಪಾಪಿಗಳು, ಅವಿವೇಕಿಗಳು ಅಂತ ಹೇಳಿ ಬೇರೆಯವರೆಲ್ಲ ಕೀಳಂತ ಕಾಣ್ತಾನೆ. ಆದ್ದರಿಂದ ನಾನೇ ಶಿವಸ್ವರೂಪಿ, ಎಲ್ಲರೂ ಶಿವಸ್ವರೂಪಿಗಳು, ಎಲ್ಲರಲ್ಲಿ ಆ ವಸ್ತು ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ, ಇದು ಅರಿವು ಸ್ಥಾಪನೆ ಮಾಡಿಕೊಂಡು ಈ ಥರ ತಿಳ್ಕೊಂಡು ಅರಿವು ನೆಲೆಗೊಳಿಸ್ಕೊಂಡಾಗ ಅದು ಮಾಯಾಮಲ ಹೋಗಿ ಅಲ್ಲಿ ಪ್ರಾಣಲಿಂಗ ಸ್ಥಾಪನೆ ಆಗ್ತದೆ. ಪ್ರಾಣಲಿಂಗ ಅಂದರೆ ಏನಲ್ಲ, ಕೇವಲ ಅರಿವಿನ ಸ್ವರೂಪ. ಅರಿವು ಪ್ರಾಣಲಿಂಗ ಅಂದರೆ ಅರಿವು, ಶುದ್ಧ ಅರಿವು. ಆ ಮಾಯಾಮಲ ಅದರ ಆಶ್ರಯದೊಳಗೆ ಮಾಯಾಮಲ ಹೇಗಿರ್ತದಂದರೆ ಅಜ್ಞಾನ ಕೂಡಿರುತ್ತದೆ. ಮನುಷ್ಯನ ಒಳಗೆ ಅಜ್ಞಾನ ಅಂದರೆ ಮರವೇ, ಮರವಿಂದ ಮಾಯೆ, ಮಾಯೆಯಿಂದ ಮೋಹ ಕೂಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಗುಣಗಳೆಲ್ಲ ಮುಸುಕಿದ್ವು ಅಂತಂದರೆ ಅದಕ್ಕೇನಂತಾರೆ, ಮಾಯಾಮಲ ಅಂತಾರೆ. ಗುರುವಲ್ಲಿ ಜ್ಞಾನ ಸ್ಥಾಪನೆ ಮಾಡಿ, ಅರಿವು ಸ್ಥಾಪನೆ ಮಾಡಿ ಅದನ್ನು ಕಳೆದು ಹಾಕ್ತವೆ, ಮನಸ್ಸು ಶುದ್ಧ ಆಗ್ತದೆ. ಆ ಮನಸ್ಸಿನ ಮೂಲಕವಾಗಿ ತನುವಿನ ಮೂಲಕವಾಗಿ ಮಾಡ್ತಕ್ಕಂಥ ದುಷ್ಕ್ರಿಯೆಗಳೆಲ್ಲ ಕಳೆದ ಅಂದರೆ ಕಾರ್ಮಿಕ ಮಲ ಹೋತು. ಇವು ಮಲತ್ರೆಗಳು. ಈ ಮಲತ್ರೆಯದ ಒಳಗೆ ಇದ್ರ ಬಗ್ಗೆ ಕಾರ್ಮಿಕ ಮಲ ವಿಸ್ತಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಅದನ್ನು ವಿಸ್ತರಿಸಲ್ಪಡ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ.